ಸಿಂಪಲ್ ವೇ ವಿತ್ ಶಿಲ್ಪಾ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ಬಟಾಣಿ ಸಿಪ್ಪೆನ ಯೂಸ್ ಮಾಡಿಕೊಂಡು ಹೇಗೆ ನಾವು ಅದರಲ್ಲೂ ಕೂಡ ಪಲ್ಯ ಮಾಡ್ಬೋದು ಟೇಸ್ಟಿಯಾಗಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಬಟಾಣಿ ಸಿಪ್ಪೆನ ತಗೊಂಡಿದ್ದೀನಿ. ಸೊ ಬಟಾಣಿ ಎಲ್ಲ ಬಿಡಿಸ್ಬಿಟ್ಟು ಆ ಸಿಪ್ಪೆ ತೊಗೊಂಡಿದ್ದೀನಿ. ಈಗ ಆ ಸಿಪ್ಪೆಯನ್ನ ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಈ ಥರ ಎಳಿಬೇಕು. ಫಸ್ಟು ತುದಿಯಲ್ಲಿ ಮುರ್ಕೊಂಡು ಆಮೇಲೆ ಎಳಿಬೇಕು. ಆಮೇಲೆ ಈ ಸೈಡ್ ತಿರುಗಿಸ್ಕೊಂಡು ಕೂಡ ಮುರಿದ್ಬಿಟ್ಟು ಎಳಿಬೇಕು. ಆವಾಗ ಏನಾಗುತ್ತೆ, ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಪಲ್ಯಕ್ಕೆ. ನಾನು ಇಷ್ಟು ಮಾಡಿಟ್ಕೊಂಡಿದ್ದೀನಿ. ಈಗ ಇದು 1 ಕೆಜಿ ಸಿಪ್ಪೆಯಲ್ಲಿ ನನಗೆ ಸಿಕ್ಕಿರೋವಂತಹ ಪಲ್ಯ ಮಾಡೋಕ್ಕೆ ಸಿಕ್ಕಿದೆ ಇಷ್ಟು. ಸೊ ಫಸ್ಟು ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸಾಸಿವೆ ಹಾಕ್ತೀನಿ. ನೆಕ್ಸ್ಟು ಕರಿಬೇವು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹಸಿಮೆಣಸು ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಮತ್ತು ಹಸಿಮೆಣಸು ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ನಾನು ಯಾವುದಾದ್ರೂ ತರಕಾರಿ ಯೂಸ್ ಮಾಡ್ಕೊಳ್ಬೋದು ನಾವು ಸಿಪ್ಪೆ ಜೊತೆಗೆ, ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬೀನ್ಸು. ಬೀನ್ಸು 1 ಬೌಲಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟ್ನ 1/2 ಬೌಲಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು 1 ಬೌಲಷ್ಟು ಬಟಾಣಿ, ಹಸಿ ಬಟಾಣಿನ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು ಬಟಾಣಿ ಸಿಪ್ಪೆ ಏನು ಬಿಡಿಸ್ಕೊಂಡಿದ್ದೆ ಅದನ್ನು ತೊಳೆದು ಬಿಟ್ಟು ಮತ್ತೆ ಹೆಚ್ಚಿದ್ದೀನಿ ಅದನ್ನು. ಅಂದರೆ ತುಂಬ ಉದ್ದ ಇರುತ್ತಲ್ಲ, ಹಾಗಾಗಿ ನಾನು ಹೆಚ್ಕೊಂಡಿದ್ದೀನಿ. 2 ಪೀಸ್ ಆಗೋಷ್ಟು ಹೆಚ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ. ನಾವು ಇದ್ರ ಜೊತೆಗೆ ಕೋಸು ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ ಎಲೆ ಕೋಸು ಹಾಕಿದ್ರು ಕೂಡ. ನೆಕ್ಸ್ಟು ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಟೊಮೊಟೊ ತೊಗೊಂಡಿದ್ದೀನಿ ನಾನು. ಇದ್ರ ಜೊತೆಗೆ ಮತ್ತೆ ನಾವು ದಪ್ಪ ಮೆಣಸನ್ನು ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲದ ರೀತಿ ತರಕಾರಿಗಳು ಕೂಡ ಸೇರಿದಾಗತ್ತೆ, ಕೋಸು ಮತ್ತು ದಪ್ಪ ಮೆಣಸಿನಕಾಯಿ ಹಾಕ್ಕೊಂಡ್ರೆ. ಇದು ಕೂಡ ಅಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ ತಿನ್ನೋದಕ್ಕೆ. ನೆಕ್ಸ್ಟು ನಾನು ಇದಕ್ಕೆ ಅರಿಶಿಣ ಪುಡಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು ಗರಂ ಮಸಾಲ, ಇದು ಮನೆಯಲ್ಲೇ ಮಾಡಿರೋವಂತಹ ಗರಂ ಮಸಾಲ. ಸೊ ಅದನ್ನು ಹಾಕ್ತಾ ಇದ್ದೀನಿ. ಗರಂ ಮಸಾಲ ಹಾಕೋದ್ರಿಂದ ಅದರದ್ದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಗರಂ ಮಸಾಲ ಬೇಡ ಅನ್ನೋರು ತಿಳಿಸಾರಿನ ಪುಡಿ ಕೂಡ ಹಾಕ್ಕೊಳ್ಬೋದು 1 ಸ್ಪೂನಷ್ಟು. ಈಗ ಬಟಾಣಿ ಸಿಪ್ಪೆ ಮತ್ತು ಮಿಕ್ಸೆಡ್ ತರಕಾರಿಗಳ ಪಲ್ಯ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ ಅಥವಾ ತಿಳಿಸಾರು ಜೊತೆ ಮಾಡ್ತಾ, ತಿಳಿಸಾರು ಇದ್ದಾಗ ಅದ್ರ ಜೊತೆಗೆ ಪಲ್ಯ ನೆಂಚ್ಕೊಳ್ಳೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಅಷ್ಟೇ ಒಂದು ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.